ಇವತ್ತು ಈ ಪಂಚಾಯತಿ ನಡೀತಾ ಇದ್ರೆ ಆ ಪಂಚಾಯತಿಗೆ ಸಂಪೂರ್ಣ ಅನುದಾನ ಬರ್ತಾ ಇರೋದು ಕೂಡ ಕೇಂದ್ರ ಸರ್ಕಾರದ ಬಂದಿದೆ. ಇವತ್ತು ಇದೇ ಹುಡ್ಸೂರಿನಲ್ಲಿ ಯಾವ್ದೋ ಶಾಲೆಗೆ ಕಾಂಪೌಂಡ್ ಆಗ್ತಿರಲಿ, ಇಪ್ಪತ್ತೆಪ್ಪತ್ತು ಅಂಗನವಾಡಿ ಕೇಂದ್ರಗಳನ್ನ ಕಟ್ಟುವಂತದಿರ್ಬೋದು, ಇಪ್ಪತ್ತಾರು ಪಂಚಾಯತಿ ಕೇಂದ್ರಗಳನ್ನ ಕಟ್ಟುವಂತಿರ್ಬೋದು, ಊರೂರಿನಲ್ಲಿ ಕಾಂಕ್ರೀಟ್ ಸಿಮೆಂಟ್ ರಸ್ತೆ ಮತ್ತೆ ಡ್ರೈನೇಜ್ ಗಳಾಗ್ತಿರೋದು, ಚರಂಡಿಗಳಾಗ್ತಿರೋದು. ಇದ್ರ ಜೊತೆಗೆ ನಿಮ್ಗೆ ಶೌಚಾಲಯ ಕಟ್ಟಿಸ್ಕೊಳ್ಳಿಕ್ಕೆ ಹಣ ಕೊಟ್ಟಿರೋದಿರ್ಬೋದು, ಹೌಸಿಂಗ್ ಫಾರ್ ಆಲ್ ಅಂತ ಹೇಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕಟ್ಟಿಸಲು ದುಡ್ಡು ಕೊಟ್ಟಿರೋದು ಕೂಡ ಮೋದಿ ಸರ್ಕಾರದಿಂದಲೇ ಕೊಟ್ಟಿರೋದು. ಇದುವರೆಗೆ ಹುಣಸೂರಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 83 ಕೋಟಿ ರೂಪಾಯಿನ ಕಳೆದ 4 ವರ್ಷದಲ್ಲಿ ಕೊಟ್ಟಿದ್ದೀವಿ. ಇವತ್ತು ದೇಶಕ್ಕೆ ಮೋದಿ ಎಂತ ನಾಯಕತ್ವವನ್ನು ಕೊಟ್ಟಿದ್ದಾರೆ ಅಂತ ನೀವು ನೋಡಿದ್ದೀರಿ. ಇದ್ರ ಜೊತೆಗೆ ಅಭಿವೃದ್ಧಿ ವಿಷಯದಲ್ಲಿ ಎಷ್ಟು ಒತ್ತು ಕೊಟ್ಟು ಮಾಡಿದ್ದಾರೆ ಅಂತಂದ್ರೆ, ಇವತ್ತು ನಮ್ಮ ಹುಣಸೂರು ಪಿಲಿಯಾಪಟ್ಟಣದವರು ಕೂಡ ಕೆ ಆರ್ ನಗರಕ್ಕೆ ರೈಲ್ವೆ ಕನೆಕ್ಟಿವಿಟಿ ನಮಗೆ ಹಾಕಿಲ್ಲ ಅಂತ ಕೇಳೋರು. 1854 ಕೋಟಿ ರೂಪಾಯಿ ಮೈಸೂರಿಂದ ಕುಶಾಲನಗರಕ್ಕೆ, ಇದೇ ನಮ್ಮ ಹುಣಸೂರು ಪಿರಿಯಾಪಟ್ಟಣಕ್ಕಾಗಿ 87 ಕಿಲೋಮೀಟರ್ ರೈಲ್ವೆ ನಿರ್ಮಾಣಕ್ಕೆ 1854 ಕೋಟಿ ರೂಪಾಯಿ ಯೋಜನೆಗೆ ಅಪ್ರೂವಲ್ ಕೊಡಿಸಿದೆ. ಮುಂದಿನ ಜುಲೈ ಆಗಸ್ಟ್ನಿಂದ ಭೂಸ್ವಾಧೀನವನ್ನು ಪ್ರಾರಂಭ ಮಾಡಿದ್ವಿ. ಇಷ್ಟು ಮಾತ್ರ ಅಲ್ಲ, ಮೈಸೂರಿಂದ ಮಡಿಕೇರಿಗೆ ಹುಣಸೂರು ಪಿರಿಯಾಪಟ್ಟಣಕ್ಕೋಸ್ಕರಾಗಿ 114.5 ಕಿಲೋಮೀಟರ್ ರಸ್ತೆಯನ್ನು 4 ಪಥದ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡ್ತಿದ್ದೀವಿ. ಅದರದ್ದು ಆಲ್ರೆಡಿ ಭೂಸ್ವಾಧೀನ ಪ್ರಾರಂಭ ಆಗಿದೆ. ಅದಕ್ಕೆ ನಾವು ಶ್ರೀರಂಗಪಟ್ಟಣದಿಂದಲೇ ಅದು ಡಿವಿಎಸ್ಎಲ್ ಆಗಿ ಹೊಸರಾಮನಹಳ್ಳಿ ಹತ್ರ ಬರ್ತದೆ. ಹೊಸರಾಮನಹಳ್ಳಿ ಹತ್ರ ಕಟ್ಟೆ ಮಣ್ಣವಾಡಿಗಾಗಿ ಮುಂದೆ ಹುಣಸೂರು ದಾಟಿ ಕೂಡಲೇ ಏನು ಕಣಬೆಟ್ಟ ಅಂತ ಕೇಳಿದ್ರು ನೀವು, ಗೋಣಿಕೊಪ್ಪಕ್ಕೆ ಡಿವಿಎಸ್ಎಲ್ ತಗೊಳ್ತಲ್ಲ ಅಲ್ಲಿ ಬಂದು ಟಚ್ ಆಗುತ್ತೆ. ಇದ್ರದ್ದು ಕೂಡ ಇವತ್ತು ಭೂಸ್ವಾಧೀನವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ 10 ಹಲವು ಗಂಟೆಗಳಾಗ್ತದೆ ಬಂಧುಗಳೇ. ಆದ್ರೆ ನಮ್ಗೆ ಬಂದಿಕೊಪ್ಪೆ ಮತ್ತು ನಮ್ಮ ಹುಣಸೂರಿನ ಮತದಾರರಿಗೆ ನಿರ್ದಿಷ್ಟವಾಗಿ ಒಂದು ಭರವಸೆ ಕೊಡ್ತೀರಿ. ಮುಂದಿನ ನಿಮಗೆ ಉಜ್ವಲ ಯೋಜನೆಯಲ್ಲಿ ಉಚಿತವಾಗಿ ಗ್ಯಾಸ್ ಕೊಡ್ತಾ ಇದೀವಿ. ಮುಂದಿನ 2 ತಾರೀಕು ಒಳಗಡೆ ಹುಣಸೂರು ತಾಲೂಕು ಒಳಗಡೆ ಯಾರ ಮನೆಯಲ್ಲೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬಾರ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮೋದಿ ಸಿಲಿಂಡರ್ ಇರುತ್ತೆ. ಮುಂದಿನ 2 ತಾರೀಕು ಗಾಂಧಿ ಜಯಂತಿ ಒಳಗಡೆ ಯಾರು ಬಿಪಿಎಲ್ ಕುಟುಂಬಗಳಿವೆ, ನಿಮಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಆರೋಗ್ಯ ವಿಮೆಯನ್ನು ಕೊಡುವಂತ ಮೋದಿ ಸರ್ಕಾರದ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ನಿಮ್ಮ ಅಷ್ಟೋ ಜನ ಮನೆಗೂ ಯಾರ್ಯಾರು ತಗೊಂಡಿಲ್ಲ 10 ಮನೆಗೂ ಕೂಡ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ತಲುಪಿಸ್ತೀನಿ. ಮತ್ತೊಂದು ಮುಂದಿನ 2 ತಾರೀಕು ಒಳಗಡೆ ಹುಣಸೂರು ತಾಲೂಕಲ್ಲಿ ಯಾರ್ಯಾರ ಮನೆ ಕರೆಂಟ್ ಬಂದಿಲ್ಲ, ಮೋದಿ ಸರ್ಕಾರದ ಸೌಭಾಗ್ಯ ಯೋಜನೆಯಡಿ 10 ಮನೆಗೂ ಕರೆಂಟ್ ಕೊಡ್ತೀವಿ.